ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ವಾಕ್ಸಮರಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ ವಿಧಾನಸಭೆ ಚುನಾವಣೆ ಹತ್ತಿರ ಇರುವಾಗ ವಾಕ್ಸಮರಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ ಇವತ್ತಿನಿಂದ ಬೊಮ್ಮಾಯಿ ಸರ್ಕಾರದ ಕೊನೆಯ ಅಧಿವೇಶನ ನಡೆಯತಾ ಇದೆ ಇವತ್ತಿನಿಂದ ಫೆಬ್ರವರಿ 24 ರವರೆಗೆ ವಿಧಾನಸಭೆ ಅಧಿವೇಶನ ನಡೆಯಲಿದೆ ಬೆಳಗ್ಗೆ 11 ಗಂಟೆಗೆ ಸದನ ಉದ್ದೇಶಿಸಿ ರಾಜ್ಯಪಾಲ ಗೆಹ್ಲೋಟ್ ಭಾಷಣ ಮಾಡುತ್ತಾರೆ फेब्रवरी 13 ರಂದು ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆಯನ್ನ ಮಾಡಲಾಗುತ್ತೆ फेब्रवरी 17 ರಂದು ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಬೊಮ್ಮಾಯಿ ಸರ್ಕಾರಕ್ಕೆ ಕೊನೆಯ ಅಧಿವೇಶನ ಇದು ಚುನಾವಣೆ ಹೊಸ್ತಿಲಲ್ಲಿ ಅಧಿವೇಶನ ನಡೆಯತಾ ಇದೆ ಹಾಗಾಗಿ ಮಹತ್ವವನ್ನ ಕೂಡ ಪಡೆದುಕೊಂಡಿದೆ ರಾಜ್ಯಪಾಲರ ಭಾಷಣ ಚುನಾವಣೆಗೆ ಮತದಾರರನ್ನ ಸೆಳೆಯುವಂತ ದೃಷ್ಟಿಯಲ್ಲಿ ಮಹತ್ವವಾಗಿರುತ್ತೆ ಗವರ್ನರ್ ಅವರ ಭಾಷಣ ಇನ್ನು ಆಡಳಿತಾಗೆ ವಿಪಕ್ಷಗಳ ಸದಸ್ಯರ ವಾಕ್ಸಮರಕ್ಕೂ ಕೂಡ ವೇದಿಕೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್‌ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರೆಡಿ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಲಾಭವನ್ನ ಪಡೆಯುವುದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಮೂರು ಪಕ್ಷಗಳು ಕೂಡ ಇವತ್ತು ಬೆಳಗ್ಗೆ 11 ಗಂಟೆಗೆ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರಾಗಿರುವಂತ ತಾವರ್ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ ಚುನಾವಣಾ ರಣರಂಗದಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಪಕ್ಷಗಳು ತೊಡಗಿರೋದನ್ನ ಗಮನಿಸಬಹುದು ಒಂದಕಡೆ ಇವತ್ತು 17ಕ್ಕೆ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡುವುದಕ್ಕೆ ಪ್ರತಿಪಕ್ಷಗಳು ಕೂಡ ಮುಂದಾಗಿವೆ 40% ಕಮಿಷನ್ ಸ್ಯಾಂಟ್ರೋ ರವಿ ಕೇಸ್ ಆಗಿರಬಹುದು ಪಿಎಸ್ಐ ನೇಮಕಾತಿ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ತಾರತಮ್ಯ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿವೆ ಹಿಂದಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ವೈಫಲ್ಯಗಳು ಹಗರಣಗಳು ಹಾಗೆ ಜನಪ್ರಿಯ ಬಜೆಟ್ ಮೂಲಕ ಕೌಂಟರ್ ಕೊಡೋದಕ್ಕೆ ಇತ್ತ ಬಿಜೆಪಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ सरकार विरुद्ध चाटिया बीसोदे कांग्रेस जे डी एस कूड़ा सिद्धतना नडसक इतना बीजेपी कूड़ा कांग्रेस जे डी एस अवधियल आगे हगरण मुंक चर्चा मुंदगी सरकार वैफल्यूक सरकार इकट्ठे सिलुकोदे कांग्रेस मुंदाता है प्रमुख गमन 40% कमीशन सैंट्रो रवि केस पीएसआई नेमकाति केंद्रदा राज्य के अनदान तारतम्य विचार मुंटू ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿಪಕ್ಷಗಳು ಮುಂದಾಗಿದೆ ಆದರೆ ವಿಪಕ್ಷಗಳಿಗೆ ಸರಿಯಾದಂತ ಟಾಂಗ್ ಅನ್ನು ಕೊಡುವುದಕ್ಕೆ ಇತ್ತ ಬಿಜೆಪಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಬಿಜೆಪಿ ಅಲ್ಲಿ ಇರುವಂತ ಪ್ರಮುಖ ಅಸ್ತ್ರಗಳನ್ನು ಗಮನಿಸುವುದಾದರೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ವೈಫಲ್ಯಗಳು ಈ ಹಿಂದೆ ಏನಾಗಿತ್ತು ಹಗರಣಗಳು ಹಾಗೆ ಜನಪ್ರಿಯ ಬಜೆಟ್ ಅನ್ನು ಮಂಡಿಸುವ ಮೂಲಕ ಕೌಂಟರ್ ಅನ್ನು ಕೊಡುವುದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ ಹಿಂದಿನ ಕಾಲದ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ ನಡೆದಿದೆ ಅಂತ ಹೇಳಲಾಗಿರುವಂತ ಹಗರಣಗಳ ಮೂಲಕ ಕೊನೆಯ ಸದನದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವನ್ನ ಮಾಡುವುದಕ್ಕೆ ಬಿಜೆಪಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸೂಚನೆಯ ಹಿನ್ನೆಲೆಯಲ್ಲಿ ಕೈಪಡೆಯನ್ನ ಸದ್ದಡಗಿಸುವುದಕ್ಕೆ ಸಚಿವರುಗಳು ಕೂಡ ರೆಡಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸರ್ಕಾರದ ಯೋಜನೆಗಳ ಮೂಲಕ ಕಾಂಗ್ರೆಸ್ ಗೆ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ ಸಚಿವರು ಕೂಡ ರೆಡಿ ಆಗಿದ್ದಾರೆ ಕೊನೆಯ ಸದನದಲ್ಲಿ ಸರ್ಕಾರಕ್ಕೆ ಮುಜುಗರವಾಗದ ರೀತಿಯ ಎಚ್ಚರಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಸಚಿವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿಯ ರಾಜಕೀಯ ಏನು ಏಟು ಎದ್ರೇಟು ಈ ಬಾರಿ ನಡೆಯತಾ ಇರುವಂತ ಸದನದಲ್ಲಿ ನಾವು ಕಾಣಬಹುದು ಫ್ರೀಡಂ ಆಪಲ್ ಕಲ್ತು ಹಾರ್ಡ್‌ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ